स्मित्रे वेलकम बैक टू माय चैनल ना सरोजा ಸ್ನೇಹಿತರೆ ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಅದರಲ್ಲೂ ಸ್ಪೆಷಲಿ ಮಕ್ಕಳಿಗೆ ತುಂಬ ಜನ ತಾಯಿಯಂದರು ಕೇಳ್ತಿರ್ತಾರೆ ಮ್ಯಾಮ್ ನಮ್ಮ ಮಕ್ಕಳು ಹುಟ್ಟಿದಾಗ ತುಂಬಾ ಬೆಳಗಿದ್ರು ಬೆಳೀತಾ ಬೆಳೀತಾ ತುಂಬ ಕಪ್ಪಗಾಗ್ತಿದ್ದಾರೆ ಆಗ್ತಿದ್ದಾರೆ ಮತ್ತು ಹೊರಗಡೆ ಜಾಸ್ತಿ ಆಟ ಆಡ್ತಿರ್ತಾರೆ ಸೊ ಟ್ಯಾನ್ ಆಗಿ ತುಂಬಾ ಕಪ್ಪಾಗ್ತಿದೆ ಕೈ ಕಾಲೆಲ್ಲ ಸಹ ಕೂಡ ಸೊ ಫುಲ್ ಬಾಡಿ ಪರ್ಮನೆಂಟ್ ಲೈಟ್ ಆಗೋದಕ್ಕೆ ಯಾವುದಾದ್ರೂ ಒಂದೊಳ್ಳೆ ಓಮ್ ರೆಮಿಡಿ ಇದ್ದರೆ ತಿಳಿಸಿ ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಸೊ ಆ ಕಾರಣಕ್ಕಾಗಿ ಈ ಒಂದು ಒಂದು ಓಮ್ ರೆಮಿಡಿನ ಐದು ವರ್ಷದ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಸಹ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಸನ್ ಟ್ಯಾನ್ನ ಹೋಗಲಾಡಿಸಿ ನಿಮ್ಮ ಮಕ್ಕಳ ಸ್ಕಿನ್ ಆಗಿರ್ಬೋದು ಅಥವಾ ನಿಮ್ಮ ಸ್ಕಿನ್ ಪರ್ಮನೆಂಟ್ ಲೈಟ್ ಆಗೋದಕ್ಕೆ ಈ ಒಂದು ಓಮ್ ರೆಮಿಡಿ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ಬನ್ನಿ ತಡ ಮಾಡದೇ ಈ ಒಂದು ಓಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಥವಾ ಈ ಒಂದು ಪ್ಯಾಕ್ನ ಯಾವ ರೀತಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಅಂತ ತಿಳಿಸ್ತಾ ಬರ್ತೀನಿ ಇದರ ಮಧ್ಯೆ ನನ್ನಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್ ನೀವೇನಾದರೂ ಈ ಒಂದು ಚಾನಲ್ನ ಇದೆ ಮೊದಲನೇ ಬರೀ ನೋಡ್ತಿದ್ರೆ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ಕೊಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ಅಂತ ಕೊಡಿ ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಬ್ಯೂಟಿ ಟಿಪ್ಸ್ ನೋಟಿಫಿಕೇಶನ್ಸ್ ನಿಮ್ಮವರೆಗೂ ಬರುತ್ತೆ ಈಗ ಎಲ್ಲರೂ ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಮತ್ತೊಮ್ಮೆ ಈ ಒಂದು ವೀಡಿಯೋನ ನೋಡ್ತಿದ್ದೀರೋ ಸೊ ಅಂಥವ್ರಿಗೆಲ್ಲ ಸಹ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಸೊ ಬನ್ನಿ ತಡ ಮಾಡ್ದೇನೆ ಈ ಒಂದು ಪ್ಯಾಕ್ನ ಅಥವಾ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಈ ಒಂದು ಹೋಮ್ ರೆಮಿಡಿ ಮಾಡೋದಕ್ಕೆ ನಾನು ಮೊದಲನೇದಾಗಿ ಸುಮಾರು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ನೀವು ಬೇಕಿದ್ದಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಮತ್ತೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಬೋದು ಮಕ್ಕಳಿಗೆ ಅಂದರೆ ಐದು ವರ್ಷದ ಮಕ್ಕಳಿಂದ ಹಿಡಿದು ಹನ್ನೆರಡು ವರ್ಷದ ಮಕ್ಕಳವರೆಗೂ ಸಹ ಕೂಡ ನೀವು ಯಾವುದೇ ಕಾರಣಕ್ಕೂ ಅಕ್ಕಿ ಹಿಟ್ಟನ್ನು ಹಾಕೋದಕ್ಕೆ ಹೋಗಬೇಡಿ ಅಕ್ಕಿ ಹಿಟ್ಟು ಒಂದೊಳ್ಳೆ ಸಬ್ಸ್ಕ್ರಬ್ಬಿಂಗ್ ಆಗಿ ಕೆಲಸ ಮಾಡೋದ್ರಿಂದ ಅಂದರೆ ಸ್ಕ್ರಬ್ ಆಗಿ ಕೆಲಸ ಮಾಡೋದ್ರಿಂದ ಸೊ ನಿಮ್ಮ ಮಕ್ಕಳಿಗೆ ತುಂಬ ಮಕ್ಕಳ ಸ್ಕಿನ್ ಬಂದು ತುಂಬ ಸೆನ್ಸಿಟಿವ್ ಇರುತ್ತೆ ಸೊ ಆ ಕಾರಣಕ್ಕಾಗಿ ಅವರ ಮಕ್ಕಳ ಸ್ಕಿನ್ ಬಂದು ಸ್ಪೆಷಲಿ ಸೆನ್ಸಿಟಿವ್ ಸ್ಕಿನ್ ಆಗಿರೋ ಕಾರಣಕ್ಕೆ ಸುಮ್ ತುಂಬ ರ್ಯಾಷಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆ ಕಾರಣಕ್ಕಾಗಿ ಮಕ್ಕಳಿಗೆ ಯೂಸ್ ಮಾಡೋದಾಗಿದ್ರೆ ನೀವು ಕಡಲೆ ಹಿಟ್ಟನ್ನು ಮಾತ್ರ ಯೂಸ್ ಮಾಡಿ ಸೊ ನಂತರ ಇದಕ್ಕೆ ನಾನು ಒಂದು ಚಿಟಿಕೆ ಆಗೋಷ್ಟು ಕಸ್ತೂರಿ ಅರಿಶಿನವನ್ನು ಹಾಕ್ಕೊಳ್ತಿದ್ದೀನಿ ಇದು ಸಂಪೂರ್ಣವಾಗಿ ಆಪ್ಷನಲ್ ಸ್ನೇಹಿತರೆ ಮೇಯ್ನಾಗಿ ಯಾರಿಗೆ ಸ್ಕಿನ್ ಸ್ಕಿನ್ನಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ ಪಿಂಪಲ್ಸ್ ಆಗಿರ್ಬೋದು ನಂತರ ಕಪ್ಪು ಕಲೆಗಳಾಗಿರ್ಬೋದು ಸೊ ಅಂಥ ಕಲೆಗಳೇನಾದರೂ ಇದ್ದರೆ ಮಾತ್ರ ಹಾಕೊಳ್ಳಿ ಇಲ್ಲ ಅನ್ನೋದಾದರೆ ಸಂಪೂರ್ಣವಾಗಿ ಸ್ಕಿಪ್ ಮಾಡಿ ಸೊ ನಂತರ ನಾನು ಇದಕ್ಕೆ ಸುಮಾರು ಒಂದರಿಂದ ಎರಡು ಸ್ಪೂನ್ ಆಗೋಷ್ಟು ಹಸಿ ಹಾಕಳಿನ ಹಾಲನ್ನು ಹಾಕಿ ಹಾಕೊಳ್ತಿದ್ದೀನಿ ಹಾಲು ಬಂದು ಸ್ಪೆಷಲಿ ಮಕ್ಕಳ ಸ್ಕಿನ್ನ ತುಂಬ ಸಾಫ್ಟ್ ಅಂಡ್ ಸ್ಮೂತ್ ಮಾಡುತ್ತೆ ಲೈಟ್ ಮಾಡೋದಕ್ಕೆ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ನಂತರ ನಾನು ಇದಕ್ಕೆ ಸುಮಾರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆನ ಸಹ ಕೂಡ ಹಾಕ್ಕೊಳ್ತಿದ್ದೀನಿ ತೆಂಗಿನೆಣ್ಣೆಯ ಬದಲಾಗಿ ನೀವು ಹಾಲಿವ್ ಆಯಿಲ್ ಆಗಿರ್ಬೋದು ಇಲ್ಲ ಅನ್ನೋದಾದರೆ ಆಲ್ಮಂಡ್ ಆಯಿಲ್ ಸ್ವೀಟ್ ಆಲ್ಮಂಡ್ ಆಯಿಲ್ ಅಂತ ಸಿಗುತ್ತೆ ಸೊ ಅದು ಇನ್ನೂ ತುಂಬಾ ಒಳ್ಳೆಯದು ಸ್ನೇಹಿತರೆ ಸೊ ಅದಿದ್ದರೆ ಹಾಕ್ಕೊಳ್ಳಿ ಎಲ್ಲರ ಮನೇಲೂ ಸ್ವೀಟ್ ಆಲ್ಮಂಡ್ ಆಯಿಲ್ ಇರೋದಿಲ್ವಲ್ಲ ತೆಂಗಿನೆಣ್ಣೆ ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ಕಾರಣಕ್ಕಾಗಿ ನಾನು ಇಲ್ಲಿ ತೆಂಗಿನೆಣ್ಣೆನ ಹಾಕ್ಕೊಂಡಿದ್ದೀನಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿಯಾಗಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ರೆಡಿ ಆಗಬೇಕು ಚೆನ್ನಾಗಿ ಯಾವುದೇ ಕಾರಣಕ್ಕೂ ಗಂಟುಗಳಿರಬಾರ್ದು ಸೊ ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡ್ಬೋದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ನಮಗೆ ನರ್ ಸರಿ ಹೋಗುತ್ತೆ ಸೊ ಈಗ ಈ ಒಂದು ಮಿಶ್ರಣ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿಯಾಗಿದೆ ಸ್ನೇಹಿತರೆ ತೆಂಗಿನೆಣ್ಣೆನೂ ಅಷ್ಟೇ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಸ್ಪೆಷಲಿ ಸ್ಕಿನ್ನ ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡುತ್ತೆ ಎನಿ ಟೈಮ್ ನಿಮ್ಮ ಸ್ಕಿನ್ನ ಆಗಿ ಇರೋದಕ್ಕೆ ಕಾಪಾಡ ಕಾಪಾಡೋದಕ್ಕೆ ಕೂಡನು ತುಂಬಾ ಎಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೇ ಬಂದು ಸ್ಪೆಷಲಿ ಸ್ಕಿನ್ನ ಲೈಟ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಒಂದು ಮಿಶ್ರಣವನ್ನು ನೀವು ಸ್ನಾನ ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆ ಅಥವಾ ಒಂದು ಮುಕ್ಕಾಲು ಗಂಟೆಯ ಮುಂಚಿತವಾಗಿ ಈ ಒಂದು ಮಿಶ್ರಣವನ್ನು ಫುಲ್ ಬಾಡಿ ಅಂದರೆ ಫೇಸ್ಗಾಗಿರ್ಬೋದು ನೆಕ್ಗಾಗಿರ್ಬೋದು ಕೈ ಕಾಲುಗೆಲ್ಲ ಸಾಕುಕು ನೀವು ಇವನಾಗಿ ಅಪ್ಲೈ ಮಾಡಿಕೊಂಡು ಒಂದು ಮಿನಿಮಮ್ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ನೀವು ಬಿಡಲೇ ಬಿಡ್ಬೇಕು ಬಿಡಲೇಬೇಕು ಇನ್ನೂ ನಿಮಗೆ ಬೆಸ್ಟ್ ರಿಸಲ್ಟ್ ಬೇಕು ಅಂದರೆ ಒಂದು ಮೂವತ್ತರಿಂದ ನಲ್ವತ್ತು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ನಲ್ವತ್ತು ನಿಮಿಷ ಆದ ನಂತರ ನೀವು ಯಾವುದೇ ಕಾರಣಕ್ಕೂ ಸೋಪ್ ಏನು ಯೂಸ್ ಮಾಡಬಾರ್ದು ಆ ದಿನ ಕಡಲೆ ಹಿಟ್ಟು ಹಾಕಿರ್ತೀವಲ್ವ ನಾವು ನಮ್ಮ ಪ್ಯಾಕ್ ರೀತಿ ಸೊ ಅದೇ ಸಾಕಾಗುತ್ತೆ ನಮಗೆ ಸೊ ಕಡಲೆ ಹಿಟ್ಟನ್ನೇ ನೀವು ನೀರು ಹಾಕ್ತಾ ಆಗ್ತಾ ಆದಷ್ಟು ಉಗುರು ಬೆಚ್ಚಗಿನ ನೀರಿ ನೀರಿಂದ ಇನ್ನೂ ತಣ್ಣೀರಿಂದ ಸ್ನಾನ ಮಾಡಿದ್ರೆ ಇನ್ನೂ ತುಂಬನೇ ಉತ್ತಮ ಮಕ್ಕಳಿಗೆ ಆದಷ್ಟು ಉಗುರು ಬೆಚ್ಚಗಿನ ನೀರಿಂದ ನೀವು ಸ್ನಾನ ಮಾಡಿಸಿದ್ರೆ ಒಳ್ಳೆಯದು ಸೊ ಸ್ನಾನ ಮಾಡುವಾಗ ಇದನ್ನೇ ರಬ್ತ ರಬ್ ಮಾಡ್ತಾ ಮಾಡ್ತಾ ಅಂದರೆ ನಾವು ಹಾಕಿರುವಂಥ ಪ್ಯಾಕ್ನಿ ರಬ್ ಮಾಡ್ತಾ ಮಾಡ್ತಾ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ ವಾಶ್ ಮಾಡಿದ ನಂತರ ಅಂದರೆ ಫುಲ್ ಬಾಡಿ ರಬ್ ಮಾಡ್ತಾ ಮಾಡ್ತಾ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕು ಅಥವಾ ಸ್ನಾನ ಮಾಡ್ಕೊಳ್ಬೇಕಾಗುತ್ತೆ ನಂತರ ನೀವು ಒಂದೊಳ್ಳೆ ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡಿದ್ರೆ ಆಯಿತು ಸೊ ಇದೇ ರೀತಿಯಾಗಿ ವಾರಕ್ಕೆ ಎರಡು ಬಾರಿಯಾಗಿ ಈ ಒಂದು ಮಿಶ್ರಣವನ್ನು ಫುಲ್ ಬಾಡಿಗೆ ಹಚ್ಚೋದ್ರಿಂದ ಸೊ ಸಣ್ಯಾನ್ ಸಹ ಕೂಡ ರಿಮೂವ್ ಆಗುತ್ತೆ ಅದರ ಜೊತೆಗೆ ನಿಮ್ಮ ಫುಲ್ ಬಾಡಿ ಪರ್ಮನೆಂಟ್ ಲೈಟ್ ಆಗೋದಕ್ಕೆ ಈ ಒಂದು ಮಿಶ್ರಣ ಅನ್ನೋದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ಇದಿಷ್ಟು ಈ ಮಾಹಿತಿಯಾಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು